ತಾಯಿಯ ನಮಃ. ವೇದಿಕೆಯಲ್ಲಿ ನೆರೆದಿರುವಂತಹ ಗೌರವಾನ್ವಿತ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ಬಂಧು ಮಿತ್ರರೇ, ನಾನೇ ನಾ ಮೆಚ್ಚಿದ ಅಂಶ ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತಿದ್ದೇನೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನಡೆಗೆ ಕೊಂಡೊಯ್ಯುವಂತಹ ಶ್ರೀ ಗುರುವಿಗೆ ನನ್ನ ನಮಸ್ಕಾರಗಳು. ಮೇಲೇರಿದಷ್ಟು ಬೀಳುವ ಆಳ ಜಾಸ್ತಿ ಎಂಬ ಮಾತಿದೆ. ಹೌದು, ನಾವಿಂದು ಬಹಳಷ್ಟು ಪ್ರಗತಿ ಸಾಧಿಸುತ್ತಿದ್ದೇವೆ. ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕತೆ, ವ್ಯವಹಾರ ಕ್ಷೇತ್ರಗಳಲ್ಲಿ ನಾವಿಂದು ಶೀಘ್ರಗತಿಯ ಅಭಿವೃದ್ಧಿಯ ಶಿಖರವನ್ನೇರಿದ್ದೇವೆ. ಆದರೆ ದುರಂತ ಅಂದರೆ ಜೀವನ ಮೌಲ್ಯಗಳ ವಿಚಾರಕ್ಕೆ ಬಂದಾಗ ಮಿತ್ರರೇ, ಮಾನವೀಯ ಸಂಬಂಧಗಳು, ಧಾರ್ಮಿಕ ವಿಚಾರಗಳು, ಸತ್ಯಸಂಧತೆ, ಪ್ರಾಮಾಣಿಕತೆ, ಆತ್ಮವಿಶ್ವಾಸ ಇತ್ಯಾದಿ ಸುವಿಚಾರಗಳು ಕಡಿಮೆಯಾಗುತ್ತಿದ್ದು ನಾವಿಂದು ಪ್ರಪಾತಕ್ಕೆ ಜಾರುತ್ತಿದ್ದೇವೆ. ಅರ್ಥಾತ್ ಸಮಾಜದಲ್ಲಿ ನೈತಿಕತೆ ಅಧ ಪತನವಾಗುತ್ತಿರುವುದರ ಲಕ್ಷಣವಾಗಿದೆ. ದಿನನಿತ್ಯ ಕೊಲೆ, ದರೋಡೆ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಭಯೋತ್ಪಾದನೆ, ಆತ್ಮಹತ್ಯೆ ಇತ್ಯಾದಿ ಕುಕೃತ್ಯಗಳು ನಡೆಯುತ್ತಿವೆ ಮಿತ್ರರೇ. ಇಂತಹ ಎಲ್ಲ ಸಮಸ್ಯೆಗಳನ್ನು ಎದುರಿಗಿಟ್ಟುಕೊಂಡು ಅರ್ಥ ಮಾಡಿಸಲು ಅತ್ಯಗತ್ಯವಾದಂತಹ ಮೌಲಿಕ ಶಿಕ್ಷಣವನ್ನು ಒದಗಿಸಿದ ಶಾಂತಿವನ ಟ್ರಸ್ಟ್ನವರ ಈ ಜ್ಞಾನ ತುಂಗೆ ಹೊತ್ತಗೆಯು ಅನುಭವ ಜ್ಞಾನಾಮೃತದ ಬುತ್ತಿಯನ್ನೇ ಕಟ್ಟಿಕೊಟ್ಟಿದೆ. ಬಣ್ಣ ಬಣ್ಣದ ಹೂಗಳಿಂದ ಮಾಡಿದಂತಹ ಹೂಮಾಲೆ ಹೇಗಿರುತ್ತದೋ ಹಾಗೆಯೇ ಅನೇಕ ಮೌಲ್ಯಾಧಾರಿತ ವಿಚಾರಗಳಿಂದ ಕೂಡಿದ ಈ ಪುಸ್ತಕವು ಅಷ್ಟೇ ಸುಂದರವಾಗಿ ಮೂಡಿಬಂದಿದೆ. ವಿದ್ಯೆ, ಜ್ಞಾನ, ದಾನ, ಭಕ್ತಿ, ಸರ್ವಧರ್ಮ ಸಮನ್ವತೆ ಇತ್ಯಾದಿ ವಿಚಾರಗಳನ್ನು ಕಲಿತುಕೊಳ್ಳಲು ಸಹಕಾರಿಯಾಗಿದೆ. ಮೊದಲಿಗೆ ಪುಟಗಳನ್ನು ತೆರೆಯುತ್ತಿದ್ದಂತೆ ನೈಮಿತ್ತಿಕ ಶ್ಲೋಕಗಳ ಸಾಲುಗಳು, ಅವುಗಳನ್ನು ಓದುತ್ತಿದ್ದಂತೆ ನನ್ನ ಮನಸ್ಸು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಲೀನವಾದಂತೆ ಭಾಸವಾಯಿತು. ಪ್ರಥಮವಾಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಒಳ್ಳೆಯ ಕಾರ್ಯವನ್ನು ತಕ್ಷಣ ಮಾಡಿ ಎಂಬ ಲೇಖನವು ವಿಳಂಬ ನೀತಿಯನ್ನು ನೀನು ತೊರೆದರೆ ಯಾವುದೇ ಕಾರ್ಯ ನಿನ್ನಿಂದ ಸಾಧ್ಯ ಎಂಬ ಸಂದೇಶವನ್ನು ಸಾರುತ್ತಿತ್ತು. ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರ ಜನಪದ ಸಂಸ್ಕೃತಿಯನ್ನು ಉಳಿಸಿ ಎಂಬ ಲೇಖನವು ಅಳಿವಿನಂಚಿನಲ್ಲಿರುವ ಜನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಪ್ರೇರಣೆಯನ್ನು ನೀಡಿದಂತಿತ್ತು ಮಿತ್ರರೇ. ಮನಸ್ಸಿದ್ದರೆ ಮಾರ್ಗ ಎಂಬ ಗಾದೆ ಮಾತಿನಂತೆ ಎ.ಆರ್. ಮಣಿಕಾಂತರವರ ಹಳೆಯ ನೋವುಗಳನ್ನು ಮರೆಯಲು ಆತ ಸಿಕ್ಸರ್ ಬಾರಿಸುತ್ತಿದ್ದ ಎಂಬ ಲೇಖನವು ಹಠ, ಧೈರ್ಯ, ಸ್ಥೈರ್ಯ, ಕಠಿಣ ಪರಿಶ್ರಮವಿದ್ದಲ್ಲಿ ಯಾವುದೇ ಕಾರ್ಯ ನಿನ್ನಿಂದ ಸಾಧ್ಯ ಎಂಬ ಸಂದೇಶವನ್ನು ಸಾರುತ್ತಿತ್ತು. ಎಸ್. ಷಡಕ್ಷರಿಯವರ ಗೋಲ್ಕೊಂಡ ಕಣ್ಣಿ ಪ್ರಕರಣ ಎಂಬ ಲೇಖನವು ನಮ್ಮೊಳಗಿನ ಶಾಂತಿ, ಸಮಾಧಾನ, ಸಿರಿ ಸಂಪತ್ತು, ಕೀರ್ತಿಗಳ ಬಗ್ಗೆ ಅರಿವನ್ನುಂಟು ಮಾಡುತ್ತಿತ್ತು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಇನ್ನೊಂದು ಲೇಖನವಾದಂತಹ ಜನರ ಸೇವೆ ಎಂಬ ಪ್ರಾರ್ಥನೆ ಎಂಬ ಲೇಖನವು ಪ್ರತಿಯೊಬ್ಬರನ್ನು ದೇವರನ್ನ ಕಾಣು, ಪ್ರತಿಯೊಂದು ಜೀವಿಯಲ್ಲೂ ದೇವರನ್ನ ಕಾಣು, ಪ್ರತಿಯೊಂದು ವಸ್ತುವಲ್ಲೂ ದೇವರನ್ನ ಕಾಣು, ಪ್ರತಿಯೊಂದರಲ್ಲೂ ದೇವರನ್ನ ಕಾಣು, ಆಗ ಮಾತ್ರ ನೀನು ಸದ್ಗತಿಯನ್ನು ಹೊಂದಲು ಸಾಧ್ಯ ಎಂಬ ಅತ್ಯುತ್ತಮವಾದ ಸಂದೇಶವನ್ನು ಸಾರುತ್ತಿತ್ತು. ಎಸ್. ಷಡಕ್ಷರಿಯವರ ಮಕ್ಕಳು ಸುಳ್ಳು ಹೇಳಿದರೆ ದಂಡಿಸುವುದು ಹೇಗೆ ಎಂಬ ಲೇಖನವು ಮಿಥ್ಯ ನುಡಿಯುವುದು ವಿಷ ಕುಡಿಯುವುದಕ್ಕೆ ಸಮಾನ ಎಂದು ಪುನರುಚ್ಚರಿಸುವಂತಿತ್ತು. ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರ ಇನ್ನೊಂದು ಲೇಖನವಾದಂತಹ ಬದುಕಿಗೆ ನೈತಿಕ ಶಿಕ್ಷಣ ಎಂಬ ಲೇಖನವು ನಮ್ಮ ಜೀವನದಲ್ಲಿ ನಾವು ಅನ್ವಯಿಸಬೇಕಾದಂತಹ ಮೌಲಿಕ ಅಂಶಗಳನ್ನು ತೋರಿಸುತ್ತಾ ನಮ್ಮ ಜೀವನಕ್ಕೆ ಹೊಸತೊಂದು ದಾರಿಯನ್ನೇ ತೋರಿಸಿತ್ತು. ಡಾಕ್ಟರ್ ಗುರುರಾಜ್ ಕರಜಗಿಯವರ ಅಂಟಲಾರದ ಅಂಟು ಎಂಬ ಲೇಖನವು ಈ ಜಗತ್ತಿನಲ್ಲಿ ಯಾವುದು ನಿಷ್ಪ್ರಯೋಜಕವಾದ ವಸ್ತುವಿಲ್ಲ, ಅದು ವಸ್ತುವೇ ಆಗಿರಲಿ ವ್ಯಕ್ತಿಯೇ ಆಗಿರಲಿ. ಉದಾಹರಣೆಗೆ ಒಬ್ಬ ಕಳ್ಳನಿದ್ದರೆ ಆತ ಕಳ್ಳತನವನ್ನೇ ಮಾಡಿರಲಿ ಅಥವಾ ಇತ್ಯಾದಿ ಕುಕೃತ್ಯಗಳನ್ನೇ ಮಾಡಿರಲಿ, ಆದರೆ ಆತನಲ್ಲಿ ಒಂದು ಒಳ್ಳೆಯ ಗುಣವಿರುತ್ತದೆ, ಅಂಥದ್ದನ್ನು ಗುರುತಿಸುವಂಥವರು ನಾವಾಗಬೇಕೆಂದು ತಿಳಿಸಿಕೊಡುತ್ತಿತ್ತು. ಗಿರಿಮನಿ ಶ್ಯಾಮರವರ ನಮ್ಮ ಮಕ್ಕಳಿಗೆ ಶಿಸ್ತು ಕಲಿಸಿದರೆ ಸಾಕು ಎಂಬ ಲೇಖನವು ನಾಗರಿಕ ಸಮಾಜದಲ್ಲಿ ಎಚ್ಚರಿಕೆಯ ಗಂಟೆಯನ್ನೇ ಬಾರಿಸುವಂತಿತ್ತು. ಮೆದುಳಿಗೆ ಮೇವಂತೂ ಒಂದು ಇನ್ನೊಂದನ್ನು ಮೀರಿಸುವಷ್ಟು ಇಷ್ಟವಾಗುತ್ತಿತ್ತು. ಒಟ್ಟಾರೆಯಾಗಿ ಸಾಂಸಾರಿಕ ಸಮಸ್ಯೆಗಳು ಹಾಗೂ ಐಷಾರಾಮಿ ಜೀವನದ ಗುಂಗಿನಲ್ಲಿ ಮೈ ಮರೆತಿರುವಂತಹ ಜನರಲ್ಲಿ ಮಾನವೀಯ ಮೌಲ್ಯಗಳು ರಸದಾಳಕ್ಕಿಳಿಯುತ್ತಿರುವಂತಹ ಈ ಸಂಕ್ರಮಣ ಕಾಲದಲ್ಲಿ ಪೂಜ್ಯ ಕಾವಂದರವರ ಈ ವ್ಯವಸ್ಥೆಯು ಮರುಭೂಮಿಯಲ್ಲಿ ಒಯಸ್ಸಿಸ್ ಸಿಕ್ಕಂತಾಗಿದೆ. 26 ಸಂವತ್ಸರಗಳ ಹಿಂದೆ ಗೋಚರಿಸಿದ್ದ ಈ ಒಯಸಿಸ್ನ ಪ್ರಯೋಜನ ಈ ಸಂಸ್ಥೆಯ ಸುವರ್ಣ ಮಹೋತ್ಸವಕ್ಕಿಂತ ಮುಂದೆ ಜಗತ್ತಿನಾದ್ಯಂತ ದೊರಕುವಂತಾಗಲಿ, ಸಮಸ್ತ ಮನುಕುಲವೇ ಜೇನುಗೂಡಂತಾಗಲಿ ಎಂದು ಹಾರೈಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.